ನಮಸ್ಕಾರ ಪ್ರತಿಯೊಬ್ಬರ ಬಳಿಯೂ ಸಹ ಈಗಾಗಲೇ ನಿಮ್ಮ ಬಳಿ ಹಳೆ ವೆಹಿಕಲ್ಗಳಿದ್ದಿರುತ್ತೆ ಅಂದರೆ ವಾಹನಗಳಿದ್ದಿರುತ್ತೆ ಆ ಒಂದು ಎಲ್ಲ ವಾಹನಗಳಿಗೂ ಸಹ HSRP ನಂಬರ್ ಪ್ಲೇಟ್ ನೀವು ಹಾಕಲೇಬೇಕು ಹೌದು ನಿಮ್ಮ ಬಳಿ ಸ್ಕೂಟರ್ ಇದ್ದರೂ ಸಹ ಬೈಕ್ ಇದ್ದರೂ ಸಹ ಅಥವಾ ನಿಮ್ಮ ಬಳಿ ಕಾರ್ ಇದ್ದರೂ ಅಥವಾ ಬಸ್ ಇದ್ದರೂ ಸಹ ಯಾವುದೇ ಒಂದು ವೆಹಿಕಲ್ ಇದ್ದರೆ ಆ ಒಂದು ವೆಹಿಕಲ್ಗಳಿಗೆ HSRP ನಂಬರ್ ಪ್ಲೇಟ್ ಹಾಕಿಸಲೇಬೇಕು ಈ ಒಂದು HSRP ನಂಬರ್ ಪ್ಲೇಟ್ ಹಾಕಬೇಕಾದ್ರೆ ಲಾಸ್ಟ್ ಡೇಟ್ ಯಾವಾಗ ಇದ್ದಿರುತ್ತೆ ಈ ಒಂದು HSRP ನಂಬರ್ ಪ್ಲೇಟ್ ಅಂದರೆ ಏನು ಅದು ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿರುತ್ತೆ HSRP ನಂಬರ್ ಪ್ಲೇಟ್ ನೀವೇ ಸ್ವತಃ ಯಾವ ರೀತಿ ಅಪ್ಲೈ ಮಾಡಬಹುದು ಅದು ನಿಮ್ಮ ಮೊಬೈಲ್ನಲ್ಲಿಯೇ ಇದು ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಸಂಪೂರ್ಣ ಮಾಹಿತಿ ಹೇಳುತ್ತೇವೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮ್ಮದು ಸ್ಕೂಟರ್ ಇರಲಿ ಬೈಕ್ ಇರಲಿ ಅಥವಾ ಕಾರ್ ಇದ್ದರೂ ಸಹ ನೀವೇ ಸ್ವತಃ ಈ ಒಂದು HSRP ಡಿಜಿಟಲ್ ನಂಬರ್ ಪ್ಲೇಟ್ ನಿಮ್ಮ ವೆಹಿಕಲ್ಗಳಿಗೆ ಅಂದರೆ ಹಳೆ ವೆಹಿಕಲ್ಗಳಿಗೆ ನೀವೇ ಹಾಕ್ಬೋದು ಈ ಒಂದು ನಂಬರ್ ಪ್ಲೇಟ್ ಹಾಕಿಲ್ಲದಿದ್ದಾಗ ಒಂದು ವೇಳೆ ನಿಮಗೆ ದಂಡ ಬೀಳುವ ಸಾಧ್ಯತೆ ಸಹ ಹೆಚ್ಚಾಗಿರುತ್ತೆ ಅದಕ್ಕಾಗಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಸಹ ಹಂಗೆ ಕೊಡ್ರಿ ಮೊದಲಿಗೆ HSRP ನಂಬರ್ ಪ್ಲೇಟ್ ಅಂದರೆ ಏನು ಅಂತ ನೋಡೋಣ HSRP ನಂಬರ್ ಪ್ಲೇಟ್ ಅಂದರೆ ನಿಮ್ಮ ವೆಹಿಕಲ್ಗಳಿಗೆ ಅಂದರೆ ನಿಮ್ಮ ವಾಹನಗಳಿಗೆ ಅಳವಡಿಸುವ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಎಂದು ಹೇಳ್ಬೋದು ಈ ಪ್ಲೇಟ್ ಅಲ್ಯೂಮಿನಿಯಂ ಮಟೀರಿಯಲ್ ಬಳಸಿ ತಯಾರಿಸಿದ ಡಿಜಿಟಲ್ ನಂಬರ್ ಪ್ಲೇಟ್ ಅಂತಲೂ ಸಹ ಕರೆಯಬಹುದು ಈ ಒಂದು ನಂಬರ್ ಪ್ಲೇಟಿಗೆ ಈ ನಂಬರ್ ಪ್ಲೇಟ್ನಲ್ಲಿ ನೀವು ನೋಡುವಂಥ ನಂಬರ್ಗಾಗಲಿ ಅಥವಾ ಸಂಖ್ಯೆಗಳಾಗಲಿ ಲೇಸರ್ ಎನ್ಕೋಡ್ ಮಾಡಿರುತ್ತಾರೆ ಈ ನಂಬರ್ ಪ್ಲೇಟ್ ಲೆಫ್ಟ್ ಸೈಡ್ ಕಾರ್ನರಿಗೆ ನೀವು ನೋಡಬಹುದು ಅಶೋಕ್ ಚಕ್ರದೊಂದಿಗೆ ಕ್ರೋಮಿಯಂ ಹೋಲೋಗ್ರಾಮ್ ಹಾಟ್ ಸ್ಟ್ಯಾಂಪ್ ಮಾಡಿರುತ್ತಾರೆ ಅದು ನೀವು ಗಮನಿಸಬಹುದು ಈ ಒಂದು ಹೊಸ ನಂಬರ್ ಪ್ಲೇಟ್ನಲ್ಲಿ HSRP ನಂಬರ್ ಪ್ಲೇಟ್ನಲ್ಲಿ ಸರ್ಕಾರದ ಪ್ರಕಾರ ಏಪ್ರಿಲ್ 1, 2019ಕ್ಕಿಂತ ಮುಂಚೆ ಯಾವ ಯಾವ ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಆಗಿದ್ದವೋ ಆ ಎಲ್ಲ ವೆಹಿಕಲ್ಗಳು ಕಂಪಲ್ಸರಿ ಈ ಒಂದು HSRP ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳೋದು ಕಂಪಲ್ಸರಿ ಆಗಿದೆ ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಸಿಸ್ಟಮ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಎರಡು ಸೇಮ್ ಪ್ರೊಸೆಸ್ ಇದ್ದಿರುತ್ತೆ ಏನಿಲ್ಲ ಎರಡರಲ್ಲೂ ಸೇಮ್ ಇದ್ದಿರುತ್ತೆ ನೀವು ಅಪ್ಲೈ ಮಾಡಬೇಕಾದ್ರೆ ಈ ಒಂದು HSRP ನಂಬರ್ ಪ್ಲೇಟ್ SIAM.in ಈ ಒಂದು ವೆಬ್ಸೈಟ್ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸಿಸ್ಟಮ್ನಲ್ಲಿ ಓಪನ್ ಮಾಡ್ಕೊಳ್ಳಿ SIAM ಅಂತಂದರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ ಎಂದರ್ಥ ಆಗುತ್ತೆ ಈ ರೈಟ್ ಸೈಡ್ನಲ್ಲಿ ನೀವು ನೋಡ್ಬೋದು ಬುಕ್ HSRP ಅಂತ ಇದ್ದಿರುತ್ತೆ ನೋಡಿ ಕಂಪಲ್ಸರಿ ನೋಡಿ ರೈಟ್ ಸೈಡ್ ಕಾರ್ನರ್ಗೆ ಟಾಪಲ್ಲಿ ಇದ್ದಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಹೊಸ ಡಿಜಿಟಲ್ ನಂಬರ್ ಪ್ಲೇಟ್ ನೀವು ಅಪ್ಲೈ ಮಾಡಿ ನಿಮ್ಮ ಒಂದು ವೆಹಿಕಲ್ಗೆ ಹಾಕ್ಬೋದು ಸ್ಕೂಟರ್ ಇರಲಿ ಅಥವಾ ಬೈಕ್ ಇರಲಿ ಅಥವಾ ಕಾರ್ ಇರಲಿ ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ ಕೆಳಗಡೆ ಬಂದರೆ ನೀವು ನೋಡಿ HSRP ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೀವು ನಿಮ್ಮ ಹೆಸರು ಫುಲ್ ನೇಮ್ ಇಲ್ಲಿ ಟೈಪ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಇಮೇಲ್ ಹಾಕಬೇಕು ಹಾಗೆ ನಿಮ್ಮ ಸ್ಟೇಟಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೋಬೇಕು ನಮ್ಮದು ಕರ್ನಾಟಕ ಸೆಲೆಕ್ಟ್ ಮಾಡೋಣ ಮಾಡಿದ ನಂತರ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಹಾಗೆ ಡಿಸ್ಟಿಕ್ಟ್ ಸಹ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ನೀವು ಅಳವು ನಿಮ್ಮದು ಯಾವ ಡಿಸ್ಟಿಕ್ಕೋ ಆ ಡಿಸ್ಟಿಕ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ವೆಹಿಕಲ್ನ ಓನರ್ ಯಾರಿದ್ದಿರುತ್ತಾರೋ ಅವರ ಹೆಸರು ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸಂಪೂರ್ಣವಾಗಿ ಫಿಲ್ ಮಾಡಿಕೊಂಡಿದ್ದ ನಂತರ ನೀವು ಇಲ್ಲಿ ಐ ಅಗ್ರಿ ಅಂತ ಕಾಣಿಸ್ತಾ ಇದೆ ನೋಡಿ ಇದನ್ನ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪುನಃ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನಿಮ್ಮ ಜಿಲ್ಲೆ ಯಾವುದಂತ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಬುಕಿಂಗ್ HSRP ನಂಬರ್ ಪ್ಲೇಟ್ ಅಂತ ಇದ್ದಿರುತ್ತೆ ನಿಮ್ಮದು ಒಂದು ವೆಹಿಕಲ್ ಯಾವ ಬ್ರ್ಯಾಂಡ್ದಾಗಿದೆ ಅದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಉದಾಹರಣೆಗೆ ಹೀರೋ ಆಗಿರ್ಬೋದು ಹೋಂಡಾ ಮತ್ತು ಹೀರೋ ಸ್ಕೂಟರ್ ಆಗ್ಬೋದು ಅಥವಾ ಹೋಂಡಾ ಸ್ಕೂಟರ್ ಹೀರೋ ಸ್ಕೂಟರ್ ಅಥವಾ ಹೀರೋ ಹೋಂಡಾ ಮೋಟರ್ ಲಿಮಿಟೆಡ್ಸ್ ಎಲ್ಲ ಹಳೆ ವೆಹಿಕಲ್ಗಳು ನೀವು ನೋಡ್ಬೋದು ಹೀರೋ ಹೋಂಡಾ ಬೈಕ್ ಆಗಿರ್ಬೋದು ಯಾವುದೇ ಒಂದು ನೀವು ಬ್ರ್ಯಾಂಡ್ ಇಲ್ಲಿ ಅಂದರೆ ಕಂಪ್ನಿ ಹೆಸರು ಇದ್ದಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಇರೋದು ಹೀರೋ ಹೋಂಡಾ ಹೀರೋ ಹೋಂಡಾ ಯಮಹ ಸುಜುಕಿ ಅಂತ ಇದ್ದಿರುತ್ತೆ ನೋಡಿ ಬಜಾಜು ಸಹ ಇದ್ದಿರುತ್ತೆ ನಿಮಗೆ ನಿಮ್ಮದು ವೆಹಿಕಲ್ ಅಂದರೆ ನಿಮ್ಮದು ಒಂದು ಬೈಕ್ ಆಗಲಿ ಸ್ಕೂಟರ್ ಆಗಲಿ ಕಾರ್ ಆಗಲಿ ಯಾವ ಒಂದು ಬ್ರ್ಯಾಂಡ್ದಾಗಿರುತ್ತೆ ಆ ಬ್ರ್ಯಾಂಡ್ ನೀವು ಇಲ್ಲಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ನಿಮಗೆ ಎಲ್ಲ ವೆಹಿಕಲ್ ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಅದರದೇ ಆದಂಥ ಒಂದು ಪ್ರೊಸೆಸ್ ಸಪ್ರೇಟ್ ಆಗಿರೋದ್ರಿಂದ ಕೊಟ್ಟಿರುತ್ತಾರೆ ಅದರದೊಂದು ಡೀಲರ್ಶಿಪ್ ಆಗಿರೋದ್ರಿಂದ ಇಲ್ಲಿ ನಾವೊಂದು ಹೀರೋ ಆಗಿರೋದ್ರಿಂದ ಹೀರೋ ಮೇಲೆ ಕ್ಲಿಕ್ ಮಾಡ್ತೀವಿ ನಿಮ್ಮದು ಹೋಂಡಾ ಆಗಿದ್ದರೆ ಹೋಂಡಾ ಮೇಲೆ ಕ್ಲಿಕ್ ಮಾಡಿ ಬಜಾಜ್ ಆಗಿದ್ದರೆ ಬಜಾಜ್ ಮೇಲೆ ಕ್ಲಿಕ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲದರೂ ಪ್ರೊಸೆಸ್ ಒಂದೇ ರೀತಿ ಇರುತ್ತೆ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಆದರೆ ನಾವು ಯಾವ ನಿಮ್ಮದು ಯಾವ ಬ್ರ್ಯಾಂಡ್ ಆಗಿರುತ್ತೋ ಅದೇ ಬ್ರ್ಯಾಂಡ್ ಮೇಲೆ ಕಂಪಲ್ಸರಿ ಕ್ಲಿಕ್ ಮಾಡಿ ಯಾಕಂದರೆ ಆ ಒಂದು ವೆಬ್ಸೈಟಿಗೆ ಆ ಒಂದು ಡೀಲರ್ಶಿಪ್ ವೆಬ್ಸೈಟಿಗೆ ಹೋಗುತ್ತೆ ನೋಡಿ ಇಲ್ಲಿ ಬಂದಿದೆ ಬುಕ್ ಮೈ HSRP ನಂಬರ್ ಪ್ಲೇಟ್ ಅಂತ ಇದಕ್ಕೆ ಒಂದು ಆಕ್ಸೆಸ್ ಕೊಟ್ಟಿದ್ದಾರೆ ಅವರು ಬುಕ್ ಮೇಲೆ ಕ್ಲಿಕ್ ಮಾಡಿ
ವೆಹಿಕಲ್ ಇನ್ಫಾರ್ಮೇಷನ್ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಣ, ಸ್ಟೇಟು, ಹಾಗೆ ರಿಜಿಸ್ಟ್ರೇಷನ್ ನಂಬರ್ ಹಾಕೋಣ ಇಲ್ಲಿ, ಹಾಗೆ ಚಾಸಿ ನಂಬರ್ ಸಹ ಹಾಕಬೇಕು ಇಲ್ಲಿ, ಹಾಗೆ ಎಂಜಿನ್ ನಂಬರ್ ಸಹ ಹಾಕಬೇಕು. ಇಲ್ಲಿ ಕಾಣಿಸ್ತಾ ಇರುವ ಕ್ಯಾಪ್ಚಾ ಕೋಡ್, ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ನಂತರ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೋಟಲಿ 6 ಸ್ಟೆಪ್ ಇರುತ್ತೆ ನೋಡಿ. ಬುಕಿಂಗ್ ಡೀಟೇಲ್ಸ್ ಫಸ್ಟ್ ಸ್ಟೆಪ್ ಇದ್ದಿರುತ್ತೆ, ಫಿಟ್ಮೆಂಟ್ ಲೊಕೇಶನ್ ಇರುತ್ತೆ, ಅಪಾರ್ಟ್ಮೆಂಟ್ ಸ್ಲಾಟ್ ಇದ್ದಿರುತ್ತೆ, ಬುಕಿಂಗ್ ಸಮ್ರಿ ಇರುತ್ತೆ, ಕೊನೆಯದಾಗಿ ವೆರಿಫೈ ಆದಮೇಲೆ ಪೇ ಮಾಡಬೇಕಾಗುತ್ತೆ. ಯಾಕಂದರೆ ಆ ಒಂದು ನಂಬರ್ ಪ್ಲೇಟಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಆಟೋಮೆಟಿಕ್ಕಾಗಿ ಇಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿ ಒಂದು ರಿಸಿಪ್ಟ್ ಬಂದಿರುತ್ತೆ, ಆ ರಿಸಿಪ್ಟ್ ಪ್ರಕಾರ ನೀವು ಪೇ ಮಾಡಬೇಕಾಗುತ್ತೆ. ಕೊನೆಯದಾಗಿ ನೀವು ಅಮೌಂಟ್ ಪೇ ಆದಮೇಲೆ ಆ ಒಂದು ರಿಸಿಪ್ಟ್ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಸಹ ತೆಗೆದುಕೊಳ್ಳಬಹುದು. ಇಲ್ಲೆಲ್ಲ ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡೋದಾದಮೇಲೆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡೋಣ. ಚಾಸಿ ನಂಬರ್ ಟೈಪ್ ಮಾಡಿದ್ದೀವಿ, ಇವಾಗ ಎಂಜಿನ್ ನಂಬರ್ ಟೈಪ್ ಮಾಡ್ಕೊಳ್ಳೋಣ. ನಿಮ್ಮ ಒಂದು ಆರ್ ಸಿ ಕಾರ್ಡ್ನಲ್ಲಿ ಇದ್ದಿರುತ್ತೆ ನೋಡಿ. ಈ ಒಂದು ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಪ್ಲೈ ಮಾಡಬೇಕಂದ್ರೆ ನೀವು ನಿಮ್ಮ ಬಳಿ ಒಂದು ಹೆಚ್ ಆರ್ ಸಿ ಕಾರ್ಡ್ ನಿಮ್ಮ ಬಳಿನೇ ಇದ್ದಿರಬೇಕು. ಯಾಕಂದರೆ ಅಲ್ಲಿ ಎಂಜಿನ್ ನಂಬರು ಮತ್ತು ಚಾಸಿ ನಂಬರು, ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು ಸಹ ಕಂಪಲ್ಸರಿ ಎಲ್ಲನೂ ಸಹ ಆರ್ ಸಿ ಕಾರ್ಡಲ್ಲಿ ಇದ್ದಿರುತ್ತೆ. ಅಲ್ಲಿ ಏನಿದ್ದಿರುತ್ತೋ ಅದೇ ನೀವು ಟೈಪ್ ಮಾಡಿದರೆ ಉತ್ತಮ. ಎಂಜಿನ್ ನಂಬರ್ ಹಾಕೋಣ. ಎಂಜಿನ್ ನಂಬರ್ ಹಾಕಿದ್ದೀವಿ, ಇವಾಗ ಕ್ಯಾಪ್ಚಾ ಕೋಡಲ್ಲಿ ಹಾಕೋಣ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಅಂತ ಬರುತ್ತೆ, ವೇಟ್ ಮಾಡಿ. ವೆಹಿಕಲ್ ಡೀಟೇಲ್ಸ್ನಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ಯಾವುದು ಸ್ಟೇಜ್ ಇದೆ, BS4, BS3, BS6 ಯಾವ ಸ್ಟೇಜ್ ಇದೆ ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ. ವೆಹಿಕಲ್ ರಿಜಿಸ್ಟ್ರೇಷನ್ ಯಾವಾಗ ಆಗಿದೆ ಡೇಟ್ ಆಟೋಮೆಟಿಕ್ ಬಂದಿರುತ್ತೆ. ಪೆಟ್ರೋಲ್ ಫ್ಯೂಲ್ ಟೈಪ್ಸ್ ಆಟೋಮೆಟಿಕ್ ಬಂದಿರುತ್ತೆ. ಮೇಕರ್ಸ್ ಅಂದರೆ ಕಂಪ್ನಿ ಯಾವ ಕಂಪ್ನಿ ಬ್ರ್ಯಾಂಡ್ ಆಗಿದೆ, ನಿಮ್ಮ ಒಂದು ಸ್ಕೂಟರ್ ಆಗಲಿ ಅಥವಾ ನಿಮ್ಮ ಒಂದು ಬೈಕ್ ಆಗಲಿ, ಅದೂ ಸಹ ಬಂದಿರುತ್ತೆ. ವೆಹಿಕಲ್ ಟೈಪ್ನೂ ಸಹ ಬಂದಿರುತ್ತೆ, ಎಲ್ಲ ಬಂದಿರುತ್ತೆ. ಜಸ್ಟ್ ವೆಹಿಕಲ್ ಕ್ಯಾಟಗರಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಕೂಟ್ರ್ ಇದ್ದರೆ ಸ್ಕೂಟ್ರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೋಟ್ರ್ ಸೈಕಲ್ ಅಂದರೆ ಬೈಕ್ ಎಂದರ್ಥ ಆಗುತ್ತೆ. ನೀವು ಬೈಕ್ ಇದ್ದರೆ ಮೋಟ್ರ್ ಸೈಕಲ್ ಯೂಸ್ ಮಾಡ್ಕೋ ಸೆಲೆಕ್ಟ್ ಮಾಡ್ಕೋಬೋದು. ನಾವಿಲ್ಲಿ ಸ್ಕೂಟ್ರ್ ಇದೆ ನಮ್ಮದು, ಸ್ಕೂಟ್ರ್ ಸೆಲೆಕ್ಟ್ ಮಾಡ್ತಾ ಇರೋದು. ಇವಾಗ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಓನರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇಲ್ಲಿ ಸಬ್ಮಿಟ್ ಅಂದರೆ ಬರ್ತೆ ಫಿಲ್ ಮಾಡಬೇಕಾಗುತ್ತೆ. ಓನರ್ನ ನೇಮ್ ಅಂದರೆ ಆರ್ ಸಿ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇದ್ದಿರುತ್ತೋ ಅದೇ ರೀತಿ ಹೆಸರು ನೀವು ಇಲ್ಲಿ ಬರೆಯಿರಿ. ಇವಾಗ ನೀವು ಓನರ್ ನೇಮ್ ಹಾಕೋಣ, ಇಮೇಲ್ ಐ ಡಿ ಹಾಕಿದ್ದೀವಿ, ಓನರ್ ನೇಮ್ ಹಾಕಿದ್ದೀವಿ. ಇವಾಗ ಮೊಬೈಲ್ ನಂಬರ್ ಹಾಕೋಣ, ಮೊಬೈಲ್ ನಂಬರ್ ಹಾಕಿದ್ದೀವಿ. ಇವಾಗ ಅಡ್ರೆಸ್ ಹಾಕೋಣ. ಇವಾಗ ಬಿಲ್ಲಿಂಗ್ ಅಡ್ರೆಸ್ ನಾವು ಇಲ್ಲಿ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ನಾವು ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂತಂದರೆ, ಇಲ್ಲಿ ಒಂದು ಬಿಲ್ಲಿಂಗ್ ಅಡ್ರೆಸ್ ಹಾಕುವಾಗ ಈ ರೀತಿಯಾಗಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯಾವುದೇ ರೀತಿ ನೀವು ಇಲ್ಲಿ ಎಂಟ್ರಿ ಮಾಡಬಾರ್ದು. ಅದಕ್ಕೋಸ್ಕರ ಇಲ್ಲಿ ನೀವು ಇಲ್ಲಿ ಹೇಳ್ತಾ ಇದೆ ಓಕೆ ಅಂತ ಕ್ಲಿಕ್ ಮಾಡೋಣ. ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲ ರಿಮೂವ್ ಮಾಡೋಣ ಅಲ್ಲಿಂದ. ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲನೂ ಸಹ ರಿಮೂವ್ ಮಾಡಿದ್ದೀವಿ ಒಂದು ಬಿಲ್ಲಿಂಗ್ ಅಡ್ರೆಸ್ನಲ್ಲಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ದೀವಿ, ನೆಕ್ಸ್ಟ್ ಸ್ಟೆಪ್ಪು ನೋಡಿ. ಇವಾಗ ನಿಮ್ಮ ಮೊಬೈಲ್ ನಂಬರಿಗೆ ಹಾಕಿರೋ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ, ನೀವು ಇಲ್ಲಿ ಒ ಟಿ ಪಿ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಇಲ್ಲಿ ಒ ಟಿ ಪಿ ಹಾಕಿದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋಣ. ಕ್ಲಿಕ್ನೂ ಸಹ ಮಾಡಿದ್ದೀವಿ ನೋಡಿ. ಇಲ್ಲಿ ಇವಾಗ ಎರಡು ಸ್ಟೆಪ್ ಕಂಪ್ಲೀಟ್ ಆಗಿದೆ. ಅಪಾರ್ಟ್ಮೆಂಟ್ ಸ್ಲಾಟ್ ಸಹ ಇಲ್ಲಿ ಬರ್ತಾ ಇದೆ. ಇಲ್ಲಿ ಅಪಾರ್ಟ್ಮೆಂಟ್ ಸ್ಲಾಟಲ್ಲಿ ನೀವು ಮೂರನೇ ಸ್ಟೆಪ್ನಲ್ಲಿ ಇದ್ರಿ. ಇವಾಗ ಎರಡು ರೀತಿ ಇದ್ದಿರುತ್ತೆ, ಒಮ್ ಹೋಮ್ ಡಿಲಿವರಿ ಅಂತ ಇದ್ದಿರುತ್ತೆ, ಒಬ್ಬ ಡೀಲರ್ ಅಪಾರ್ಟ್ಮೆಂಟ್ ಅಂತ ಇದ್ದಿರುತ್ತೆ. ನೀವು ಎರಡನ್ನೂ ಸೆಲೆಕ್ಟ್ ಓನ್ಲಿ ಇಲ್ಲಿ ಅಡಿಷ್ನಲ್ ಚಾರ್ಜಸ್ ಇದ್ದಿರುತ್ತೆ. ಯಾಕೆಂದರೆ ನಿಮ್ಮ ಮನೆಗೆ ಬಂದುಬಿಟ್ಟು ಅಡಿಷ್ನಲ್ ಆಗಿ ಫಿಟ್ ಮಾಡಬೇಕಾದ್ರೆ 125 ರೂಪಾಯಿ ಅಡಿಷ್ನಲ್ ಸಹ ಬರೆದಿದ್ದಾರೆ. ಟೂ ವೀಲರ್ಗೆ 40% ಡಿಸ್ಕೌಂಟ್ ಪ್ರೈಸ್ ಸಹ ಇದ್ದಿರುತ್ತೆ, ಪ್ಲಸ್ ಜಿ ಎಸ್ ಟಿಯನ್ನು. ಡೀಲರ್ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ್ದೀವಿ ಡೀಲರ್ ಅಪಾಯಿಂಟ್ಮೆಂಟು. ನೀವಿಲ್ಲಿ ಇವಾಗ ಡೀಲರ್ ಅಪಾಯಿಂಟ್ಮೆಂಟ್ನಲ್ಲಿ ನಿಮ್ಮ ಒಂದು ಎಲ್ಲಿ ನಿಮಗೆ ಸಮೀಪ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಮಗೆ ಸಮೀಪ ಆಗ್ತಾ ಇರೋದು ಈ ಒಂದು ಭಗತ್ ಮೋಟಾರ್ಸ್ ಬೆಂಗಳೂರ್ಸ್ ಅಂತ ಹೊರಮಾವು. ಆ ದಿನಾಂಕ ಮತ್ತು ಟೈಮ್ ಸ್ಲಾಟ್ ಸಹ ಇಲ್ಲಿ ಇದ್ದಿರುತ್ತೆ. ಇಲ್ಲಿ ಟೈಮ್ ಸ್ಲಾಟ್ ಇದ್ದಿರುತ್ತೆ, ಇಲ್ಲಿ ಅವೈಲೇಬಲ್ ಅಂತ ಇದ್ದಿರುತ್ತೆ, ಇಲ್ಲಿ ಟೈಮ್ ಸಹ ಇದ್ದಿರುತ್ತೆ. ನೀವು ಇಲ್ಲಿ ಡೇಟ್ ಸಹ ಸೆಲೆಕ್ಟ್ ಮಾಡ್ಕೋಬೋದು. ಈ ಅವೈಲೇಬಲ್ ಇರೋದು ಈ ರೀತಿಯಾಗಿ ತೋರಿಸ್ತಾ ಇದೆ ನೋಡಿ. 13ನೇ ಡೇಟ್ ಸೆಲೆಕ್ಟ್ ಮಾಡೋಣ. ಟೈಮ್ ಸಹ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಮಧ್ಯಾಹ್ನ 2 ಗಂಟೆಯಿಂದ ಒಂದು ಅವೈಲೇಬಿಲಿಟಿ ಇರೋದರಿಂದ ಮಧ್ಯಾಹ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಕನ್ಫರ್ಮ್ ಮೇಲೆ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟು ಪೇ ಪ್ರೊಸೆಸ್ ಇರ್ದಿರುತ್ತೆ ನೋಡಿ. 1, 2, 3, 4 ಮೂರು ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ನಾಲ್ಕನೇ ಸ್ಟೆಪ್ ಬುಕಿಂಗ್ ಸಮ್ರಿ ಅಂತ ಇದ್ದಿರುತ್ತೆ ನೋಡಿ. ಇಲ್ಲಿ ಬುಕಿಂಗ್ ಸಮ್ರಿಯಲ್ಲಿ ನೀವು ನಿಮ್ಮ ವೆಹಿಕಲ್ಸ್ನ ಡೀಟೇಲ್ಸ್ ಬಂದಿರುತ್ತೆ. ಇಲ್ಲಿ ಬಂದಮೇಲೆ ನೀವಿಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೋದು ಓ ಟಿ ಪಿಗೋಸ್ಕರ. ಮುಂದಿನ ದಿವಸಗಳಲ್ಲಿ ಏನೇ ಅಪ್ಡೇಟ್ ಇದ್ದರೆ ಈ ಒಂದು ಬುಕ್ ಮೈ ಎಚ್ ಎಸ್ ಆರ್ ಪಿಯಿಂದ ಮೆಸೇಜ್ ಬರೋಗೋಸ್ಕರ ಇಲ್ಲಿ ಅಮೌಂಟ್ ಬಂದಿರುತ್ತೆ. 5ನೇ ಸ್ಟೆಪ್ನಲ್ಲಿ ವೆರಿಫೈ ಅಂದರೆ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕು, ತದನಂತರ ಪೇ ಮಾಡ್ಕೋಬೇಕು. ಐ ಅಗ್ರಿ ಮೇಲೆ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ
ಟಿಕ್ ಆದಮೇಲೆ ಪೇ ಆನ್ಲೈನ್ ಅಂತಿದ್ದಿರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಗಿದೆ ಪೇ ಮಾಡೋಣ ಆನ್ಲೈನಲ್ಲಿ ಯಾವ ರೀತಿ ಅಂತ ನೋಡಿ. ನಿಮಗೆ ಇಲ್ಲಿ ಪೇಮೆಂಟ್ ಪೇಮೆಂಟ್ ಗೇಟ್ವೇ ಬಂದಿರುತ್ತೆ. ನಿಮಗೆ ಪೇಮೆಂಟ್ ಯಾವುದರಲ್ಲಿ ಈಸಿ ಆಗಿರುತ್ತೆ ಅದನ್ನು ಅದರ ಮುಖಾಂತರ ನೀವು ಪೇಮೆಂಟ್ ಪೇ ಮಾಡ್ಕೊಳ್ಳಿ. ಯು ಪಿ ಐ ಆದರೆ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ಕ್ಯೂ ಆರ್ ಕೋಡ್ ಜನ್ರೇಟ್ ಮಾಡಿದ್ವಿ, ಕ್ಯೂ ಆರ್ ಕೋಡಿಂದ ನಾವು ಪೇ ಮಾಡ್ಕೋಬೋದು ನೋಡಿ. ಪೇ ಆಗೋಯ್ತು, ಪೇಮೆಂಟ್ ಸಕ್ಸಸ್ ಆಗೋಯ್ತು, ಪೇಮೆಂಟ್ ರೀಡೈರೆಕ್ಟ್ ಆಗ್ತಾ ಇದೆ, ಪೇಮೆಂಟ್ ಆಗಿದೆ. ಇವಾಗ ಏನು ಕೊನೆಯದಾಗಿ ಡೌನ್ಲೋಡ್ ರಿಸಿಪ್ಟ್ ಅಂತ ಬಂದಿರುತ್ತೆ ನೋಡಿ. ಇವಾಗ ಸ್ಲಾಟ್ ದಿವಸ ಒಂದು ಶೋರೂಮಿಗೆ ಹೋಗಿ ನಮ್ಮ ಒಂದು ವೆಹಿಕಲ್ಗೆ ಹೊಸ ಡಿಜಿಟಲ್ HSRP ನಂಬರ್ ಪ್ಲೇಟ್ ಹಾಕಿಕೊಂಡು ಈ ರೀತಿಯಾಗಿ ಒಂದು ಅರ್ಜಿ ಆನ್ಲೈನಲ್ಲಿ ಅರ್ಜಿ ಹಾಕಿ ನೀವೇ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಆನ್ಲೈನಲ್ಲಿ ಪೇ ಮಾಡಿಕೊಂಡು ನೀವು ಹೋಗಿ ನಿಮ್ಮೊಂದು ವೆಹಿಕಲ್ಗೆ ಡಿಜಿಟಲ್ ನಂಬರ್ ಪ್ಲೇಟ್ ಹಾಕಿಸ್ಕೊಂಡು ಬರ್ಬೋದು. ಆದರೆ ಒಂದೊಂದು ಬ್ರ್ಯಾಂಡ್ದು ಒಂದೊಂದು ರೀತಿ ಪ್ರೊಸೆಸ್ ಇರುತ್ತೆ. ಎಲ್ಲ ಬ್ರ್ಯಾಂಡ್ದು ಪ್ರೊಸೆಸ್ ಒಂದೇ ರೀತಿ ಇದ್ದಿರುತ್ತೆ. ಒಂದು 5 ಸ್ಟೆಪ್ 6 ಸ್ಟೆಪ್ ಇದ್ದಿರುತ್ತೆ, ವೆರಿಫೈ ಇದ್ದಿರುತ್ತೆ, ಅಪಾರ್ಟ್ಮೆಂಟ್ ಸ್ಲಾಟ್ ಸಹ ಒಂದೇ ರೀತಿ ಇರುತ್ತೆ, ಎಲ್ಲ ಸೇಮ್ ಪ್ರೊಸೆಸ್ ಇರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ.